ಡಾಕ್ಟರ್ ಪಂಡಿತಾರಾಧ್ಯ ಶ್ರೀಗಳವರ ಚಿಂತನೆ ಶುದ್ಧ ಬುದ್ಧಿಯ ಅಗತ್ಯತೆ ಪ್ರಸ್ತುತಿ ಮರುಳು ಸಿದ್ದಯ್ಯ ಟಿಎಂ ಮಾನವನಿಗೆ ದೇಹವಿರುವ ಹಾಗೆ ಬುದ್ಧಿ ಮನಸ್ಸು ಆತ್ಮ ಇವೆ ದೇಹ ಆರೋಗ್ಯವಾಗಿ ಸದೃಢವಾಗಿರಲು ಪೌಷ್ಟಿಕ ಆಹಾರ ಬೇಕು ಅಂತೆಯೇ ಬುದ್ಧಿ ಮನಸ್ಸು ಆತ್ಮಗಳಿಗೂ ಆಹಾರ ಬೇಕು ಅದನ್ನು ಒಲೆ ಅಡಿಗೆ ತಲೆ ಅಡಿಗೆ ಎಂದು ಹೇಳ್ಬೋದು ಒಲೆ ಅಡಿಗೆ ಸುಲಭವಾಗಿ ದಕ್ಕುವುದು ಆದರೆ ತಲೆ ಅಡಿಗೆ ಅಷ್ಟು ಸುಲಭವಾಗಿ ದಕ್ಕದು ಇಂದಂತೂ ಜನರು ಒಲೆ ಅಡಿಗೆಗೆ ಕೊಟ್ಟಷ್ಟು ಪ್ರಾಶಸ್ತ್ಯ ತಲೆ ಅಡಿಗೆಗೆ ಕೊಡುತ್ತಿಲ್ಲ ತಲೆ ಅಡಿಗೆ ಎಂದರೆ ಬೌದ್ಧಿಕ ಧಾರ್ಮಿಕ ಬೆಳವಣಿಗೆ ಮಾನವನಿಗೂ ಇತರ ಜೀವಜಂತುಗಳಿಗೂ ಇರುವ ವಿಶೇಷತೆ ಎಂದರೆ ಸುಬುದ್ಧಿ ಅದರ ಕಾರಣಕ್ಕಾಗಿಯೇ ಮನುಷ್ಯ ಅದ್ಭುತ ಸಾಧನೆ ಮಾಡಲು ಸಾಧ್ಯವಾಗುವುದು ಆದರೆ ಆ ಬುದ್ಧಿ ಸುಬುದ್ಧಿಯಾಗದಿದ್ದರೆ ಅಪಾಯ ತಪ್ಪಿದ್ದಲ್ಲ ಇಂದು ನಮ್ಮಲ್ಲಿ ಬುದ್ಧಿವಂತರಿಗೆ ಕೊರತೆ ಇಲ್ಲ ಇರುವುದು ಸುಬುದ್ಧಿಯವರಿಗೆ ಬುದ್ಧಿ ಶುದ್ಧವಾಗಿದ್ದಲ್ಲಿ ಪಕ್ಷಪಾತ ಶೋಷಣೆ ಅನೈತಿಕತೆ ಭ್ರಷ್ಟಾಚಾರ ಇತ್ಯಾದಿ ಅನಿಷ್ಟಗಳು ಇರುವುದಿಲ್ಲ ಬುದ್ಧಿ ಶುದ್ಧ ಬುದ್ಧಿಯಾಗಲು ಶಾಲಾ ಕಾಲೇಜುಗಳ ಓದು ಮಾತ್ರ ಸಾಲದು ಅದಕ್ಕೆ ಸತ್ಸಂಗ ಸಚ್ಚಿಂತನೆ ಪ್ರಾರ್ಥನೆ ಧ್ಯಾನ ಇತ್ಯಾದಿ ಕ್ರಿಯೆಗಳಾಗತ್ಯವಿದೆ ಎಷ್ಟೋ ಜನರು ಅತ್ಯುನ್ನತ ಪದವಿಯನ್ನು ಉನ್ನತ ಶ್ರೇಣಿಯಲ್ಲೇ ಪಡೆದಿದ್ದರೂ ಅವರ ರೀತಿ ನೀತಿಗಳು ನಡಾವಳಿಕೆಗಳು ಜನ ಮೆಚ್ಚುವ ರೀತಿಯಲ್ಲಿರುವುದಿಲ್ಲ ಬುದ್ಧಿಯ ಬಲದಿಂದ ಹಲವು ಸಾಮಾಜಿಕ ಅನಿಷ್ಟ ಕಾರ್ಯಗಳಲ್ಲಿ ತೊಡಗುವರು ಅವರಿಗೆ ಸತ್ಯ ನೀತಿ ಪ್ರೇಮ ಪ್ರಾಮಾಣಿಕತೆ ಸರಳತೆ ಇಂಥ ಮೌಲ್ಯಗಳು ಬೇಕಾಗುವುದಿಲ್ಲ ಅದರಿಂದಾಗಿ ಸಾಮಾಜಿಕ ಶಾಂತಿ ಕದಡುವುದು ದೇಶದಲ್ಲಿ ಭ್ರಷ್ಟಾಚಾರ ಮಿತಿಮೀರುವುದು ಕೊಲೆ ಸುಲಿಗೆ ದರೋಡೆಗಳು ಎಗ್ಗಿಲ್ಲದೆ ನಡೆಯುವವು ಕಾರಣ ಅವರಿಗೆ ಬುದ್ಧಿ ಇದ್ದರೂ ಅದು ಸುಬುದ್ಧಿಯಾಗಿರುವುದಿಲ್ಲ ಈ ನಿಟ್ಟಿನಲ್ಲಿ ಸುಬುದ್ಧಿ ಎಂಬ ಉದಕವನೆರೆದು ನೋಡಿ ಸಲಹಯ್ಯ ಎಂದು ಬಸವಣ್ಣನವರು ಹೇಳಿದ್ದು ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಲೌಕಿಕ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ಸತ್ಸಂಗ ಸದ್ವಿಚಾರಗಳು ದೊರೆಯುವಂತೆ ನೋಡಿಕೊಳ್ಳಬೇಕು ಬುದ್ಧಿ ನರಿಬುದ್ಧಿ ಇಲ್ಲವೇ ಪ್ರಳಯಾಂತಕ ಬುದ್ಧಿಯಾಗದಂತೆ ಕಾಳಜಿ ವಹಿಸಬೇಕು ಅಂದರೆ ಸತ್ವಯುತ ಆಹಾರದೊಂದಿಗೆ ಸತ್ವಯುತ ನೈತಿಕ ಧಾರ್ಮಿಕ ಸಾಂಸ್ಕೃತಿಕ ಶಿಕ್ಷಣ ದೊರೆಯುವಂತಾಗಬೇಕು ಅದಕ್ಕಾಗಿ ಮಾನವೀಯ ಗುಣಗಳು ಅರಳುವಂತಹ ವಿವೇಕ ಮೆಚ್ಚುವಂತಹ ನೈತಿಕ ನೆಲೆಗಟ್ಟು ಕುಸಿಯದಂತಹ ಧಾರ್ಮಿಕ ಶ್ರದ್ಧೆ ಮೂಡುವಂತಹ ಕಾಯಕ ಶ್ರದ್ಧೆ ಬೆಳೆಯುವಂತಹ ತಲೆಯಡಿಗೆ ಉಣಿಸಬೇಕು.